ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಎಕ್ಸಾಮ್ ಆಗಿರ್ಬೋದು ಪಿ ಎಸ್ ಐ ಎಕ್ಸಾಮ್ಸ್ ಆಗಿರ್ಬೋದು ಎಕ್ಸೈಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಈ ರೀತಿ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಸೆನ್ಸಸ್ ಆಧಾರದ ಮೇಲೆ ಕ್ವಶನ್ಸ್ ಬಂದೇ ರಿಪೀಟ್ ಆಗ್ತಾನೆ ಇರ್ತವೆ ಸೊ ಐ ಥಾಟ್ ಸ್ಮಾಲ್ ವಿಡಿಯೋ ಮೈಟ್ ಹೆಲ್ಪ್ ಯು ಗೈಸ್ ಸೊ ಲೆಟ್ಸ್ ಬಿಗಿನ್ ಮೊದಲನೇ ಪ್ರಶ್ನೆ ಅಕಾರ್ಡಿಂಗ್ ಟು ಟೂ ತೌಸಂಡ್ ಲೆವೆನ್ ಸೆನ್ಸಸ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಹ್ಯಾಸ್ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ರೂರಲ್ ಪಾಪ್ಯುಲೇಷನ್ ಎರಡ್ ಸಾವಿರದ ಹನ್ನೊಂದನೆಯ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆ ಜನ ಇದ್ದಾರೆ ರೂರಲ್ ಪಾಪ್ಯುಲೇಷನ್ ಆಸ್ ಪರ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಅಂತ ಕೇಳಿದ್ದಾರೆ ಈ ಪ್ರಶ್ನೆಗೆ ಉತ್ತರ ಕೊಡಗು ಜಿಲ್ಲೆ ಕೊಡಗು ಡಿಸ್ಟ್ರಿಕ್ಟ್ ಈಸ್ ದ ಆನ್ಸರ್ ವಿಚ್ ಆಸ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ರೂರಲ್ ಪಾಪ್ಯುಲೇಷನ್ ಪರ್ ಟೂ ತೌಸಂಡ್ ಆ್ಯಂಡ್ ಲೆವೆನ್ ಸೆನ್ಸಸ್ ನೆಕ್ಸ್ಟ್ ಕ್ವಶನ್

what is the urban literacy? what is the urban literacy? what is the pramanastu? what is the urban literacy rate in karnataka as per 2011 census? the key 85.78. 85.78 is the urban literacy rate in karnataka as per 2011 census. moving on to next question. what is the male literacy rate in karnataka? ಆಸ್ ಪರ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಪುರುಷರ ಸಾಕ್ಷರತಾ ಪ್ರಮಾಣ ಎಷ್ಟಂತ ಪ್ರಶ್ನೆ ಕೇಳಿದ್ದಾರೆ ಎರಡು ಸಾವಿರದ ಹನ್ನೊಂದನೇ ಜನಗತಿ ಪ್ರಕಾರ ಪುರುಷರ ಸಾಕ್ಷರತಾ ಪ್ರಮಾಣ ಇದಕ್ಕೆ ಉತ್ತರ ಟೂ ಪಾಯಿಂಟ್ ಫೋರ್ ಸೆವೆನ್ ಎಂಬತ್ತೆರಡು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟೇಜ್ ಈಸ್ ದಿ ವಾಟ್ ಮೇಲ್ ಲಿಟ್ರಸಿ ರೇಟ್ ಇನ್ ಕರ್ನಾಟಕ ಆಸ್ ಪರ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಮೂವಿಂಗ್ ಆನ್ ಟು ನೆಕ್ಸ್ಟ್ ವಿ ಹ್ಯಾವ್ ವಾಟ್ ಈಸ್ ದಿ ಲಿಟ್ರಸಿ ರೇಟ್ ಇನ್ ಕರ್ನಾಟಕ ಆಸ್ ಪರ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಎರಡು ಸಾವಿರದ ಹನ್ನೊಂದನೇ ಜನಗಣತಿ ಪ್ರಕಾರ ಮಹಿಳಾ ಸಾಕ್ಷರತಾ ಪ್ರಮಾಣ ಎಷ್ಟು ಕರ್ನಾಟಕದಲ್ಲಿ ಅಂತ ಪ್ರಶ್ನೆ ಕೇಳಿದ್ದಾರೆ ದ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಸಿಕ್ಸ್ಟಿ ಏಟ್ ಪಾಯಿಂಟ್ ಜೀರೋ ಏಟ್ ಈಸ್ ದಿ ಫಿಮೇಲ್ ಲಿಟ್ರಸಿ ರೇಟ್ ಇನ್ ಕರ್ನಾಟಕ ಆಸ್ ಪರ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ದಿ ಸೆಕ್ಸ್ ರೇಷಿಯೋ ಇನ್ ಕರ್ನಾಟಕ ಆಸ್ ಪರ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಎರಡ್ ಸಾವಿರದ ಹನ್ನೊಂದೆಯ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಲಿಂಗಾನುಪಾತ ಎಷ್ಟಿದೆ ಅಂತ ಕ್ವಶನ್ ಕೇಳಿದ್ದಾರೆ ಸೆಕ್ಸ್ ರೇಷೋ ಅಂದ್ರೆ ಕನ್ನಡದಲ್ಲಿ ಲಿಂಗಾನುಪಾತ ದ ಆನ್ಸರ್ ಈಸ್ ನೈನ್ ಹಂಡ್ರೆಡ್ ಸೆವೆಂಟಿ ತ್ರೀ ಇಸ್ ದಿ ಸೆಕ್ಸ್ ರೇಷೋ ಇನ್ ಕರ್ನಾಟಕ ಸೆನ್ಸಸ್ ನೆಕ್ಸ್ಟ್ ಕ್ವೆಶನ್ ವಾಟ್ ಈಸ್ ದಿ ರೂರಲ್ ಸೆಕ್ಸ್ ರೇಷೋ ಗ್ರಾಮೀಣ ವಿಭಾಗದ ಲಿಂಗಾನುಪಾತ ಎಷ್ಟು ಕೇಳಿದ್ದಾರೆ ಇನ್ ಕರ್ನಾಟಕ ಆಸ್ ಪರ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ರೂರಲ್ ಸೆಕ್ಸ್ ರೇಷೋ ಈ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ದ ಆನ್ಸರ್ ಈಸ್ ನೈನ್ ಹಂಡ್ರೆಡ್ ಅಂಡ್ ಸೆವೆಂಟಿ ನೈನ್ ಈಸ್ ದಿ ರೂರಲ್ ಸೆಕ್ಸ್ ರೇಷೋ ಓಕೆ ಮುಂದಿನ ಪ್ರಶ್ನೆ ವಾಟ್ ಈಸ್ ದಿ ಅರ್ಬನ್ ಸೆಕ್ಸ್ ರೇಷೋ ಇನ್ ಕರ್ನಾಟಕ ಆಸ್ ಪರ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ನಗರದ ಸೆಕ್ಸ್ ರೇಷೋ ಎಷ್ಟಿದೆ ನಗರ ನಗರದ ಲಿಂಗಾನುಪಾತ ಎಷ್ಟಿದೆ ಕರ್ನಾಟಕದಲ್ಲಿ ಎರಡು ಸಾವಿರದ ಹನ್ನೊಂದನೇ ಜನಗಣತಿ ಪ್ರಕಾರ ಅಂತ ಕೇಳಿದ್ದಾರೆ ಈ ಪ್ರಶ್ನೆಯಲ್ಲಿ ಇದಕ್ಕೆ ಉತ್ತರ ನೈನ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಅರ್ಬನ್ ಸೆಕ್ಸ್ ರೇಷೋ ಇನ್ ಕರ್ನಾಟಕ ಕರ್ನಾಟಕ ಆಸ್ ಆಸ್ ಪರ್ ಪರ್ ಟೂ ತೌಸಂಡ್ ತೌಸಂಡ್ ಲೆವೆನ್ ಲೆವೆನ್ ಸೆನ್ಸಸ್ ಸೆನ್ಸಸ್ ವಿತ್ ಹೈಯೆಸ್ಟ್ ಓವರ್ ಆಲ್ ಸೆಕ್ಸ್ ಇನ್ ವಿಚ್ ಎರಡ್ ಸಾವಿರದ ಹನ್ನೊಂದನೇ ಜನಗಣತಿ ಪ್ರಕಾರ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಇದೆ ಅಂತ ಕೇಳಿದ್ದಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೈಯೆಸ್ಟ್ ಓವರ್ ಆಲ್ ಸೆಕ್ಸ್ ರೇಷೋ ದ ಆನ್ಸರ್ ಈಸ್ ಉಡುಪಿ ಡಿಸ್ಟ್ರಿಕ್ಟ್ ಉಡುಪಿ ಜಿಲ್ಲೆಯಲ್ಲಿ ಹೈಯೆಸ್ಟ್ ಲಿಂಗಾನುಪಾತ ಇದೆ ಕರ್ನಾಟಕದಲ್ಲಿ ಮುಂದಿನ ಪ್ರಶ್ನೆ ವಾಟ್ ಈಸ್ ದಿ ಚೈಲ್ಡ್ ಸೆಕ್ಸ್ ರೇಷಿಯೋ ಇನ್ ಕರ್ನಾಟಕ ಎರಡ್ ಸಾವಿರದ ಹನ್ನೊಂದನೇ ಜನಗಣತಿ ಪ್ರಕಾರ ಚೈಲ್ಡ್ ಸೆಕ್ಸ್ ರೇಷಿಯೋ ಎಷ್ಟಿದೆ ಕರ್ನಾಟಕದಲ್ಲಿ ದ ಆನ್ಸರ್ ಈಸ್ ನೈನ್ ಹಂಡ್ರೆಡ್ ಅಂಡ್ ಫೋರ್ಟಿ ಏಟ್ ಇಸ್ ದಿ ಚೈಲ್ಡ್ ಸೆಕ್ಸ್ ರೇಷಿಯೋ ಇನ್ ಕರ್ನಾಟಕ ಆಸ್ ಪರ್ ತೌಸಂಡ್ ಲೆವೆನ್ ಸೆನ್ಸಸ್ ನೆಕ್ಸ್ಟ್

ವಾಟ್ ಈಸ್ ದಿ ಪಾಪ್ಯುಲೇಷನ್ ಡೆನ್ಸಿಟಿ ಪಾಪ್ಯುಲೇಷನ್ ಡೆನ್ಸಿಟಿ ಜನಸಾಂದ್ರತೆ ಇನ್ ಕರ್ನಾಟಕ ಆಸ್ ಪರ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಎರಡು ಸಾವಿರದ ಹನ್ನೊಂದನೆಯ ಜನಗಣತಿಯ ಪ್ರಕಾರ ನಮ್ಮ ಕರ್ನಾಟಕದ ಜನಸಾಂದ್ರತೆ ಎಷ್ಟಂತ ಈ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಉತ್ತರ ತ್ರೀ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಪರ್ಸನ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್ ಮುನ್ನೂರ ಹತ್ತೊಂಬತ್ತು ಜನ ಪರ್ ಸ್ಕ್ವೇರ್ ಕಿಲೋಮೀಟರ್ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ಗೆ ಹ್ಯಾವ್ ವಿಚ್ ಈಸ್ ದಿ ಡಿಸ್ಟಿಕ್ಟ್ ವಿತ್ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಇನ್ ಕರ್ನಾಟಕ ಆಸ್ ಪರ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಎರಡು ಸಾವಿರದ ಹನ್ನೊಂದನೇ ಸೆನ್ಸಸ್ ಪ್ರಕಾರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನ ಸಾಂದ್ರತೆ ಇದೆ ಅಂತ ಪ್ರಶ್ನೆ ಇದು ಹಿಂದೆ ಪ್ರಶ್ನೆ ಐತೆ ಅಂದರೆ ಹಿಂದಿನ ಪ್ರಶ್ನೆಯಲ್ಲಿ ಟೋಟಲ್ ಓವರ್ ಆಲ್ ಆಗ ಕೇಳಿದ್ದು ಇದರಲ್ಲಿ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನ ಸಾಂದ್ರತೆ ಇದೆ ಅಂತ ಕೇಳಿದ್ದಾರೆ ಇದಕ್ಕೆ ಉತ್ತರ ಬೆಂಗ್ಳೂರ್ ನಗರ ಡಿಸ್ಟಿಕ್ಕು ಬ್ಯಾಂಗ್ಳೂರ್ ಸಿಟಿ ಡಿಸ್ಟಿಕಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಇದೆ ಆ್ಯಸ್ ಪರ್

ಸ್ಮಾಲೆಸ್ಟ್ ಡಿಸ್ಟಿಕ್ಟ್ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್ ಇನ್ ಕರ್ನಾಟಕ ಆಸ್ ಪರ್ ಟೂ ತೌಸಂಡ್ ಇಲೆವೆನ್ ಸೆನ್ಸಸ್ ಎರಡ್ ಸಾವಿರದ ಹನ್ನೊಂದನೇ ಜನಗಣತಿ ಪ್ರಕಾರ ಜನಸಂಖ್ಯಾ ಆಧಾರದ ಮೇಲೆ ನೋಡೋದಾದ್ರೆ ಅತಿ ಚಿಕ್ಕ ಜಿಲ್ಲೆ ಯಾವುದು ಈ ರೀತಿ ಪ್ರಶ್ನೆಗಳು ತುಂಬ ಕಾಮನ್ ಕಾಂಪಿಟೇಟಿವ್ ಎಕ್ಸಾಮ್ ಅತಿ ದೊಡ್ಡ ಜಿಲ್ಲೆ ಯಾವುದು ಅತಿ ಚಿಕ್ಕ ಜಿಲ್ಲೆ ಯಾವುದು ಆಸ್ ಪರ್ ಜನಸಂಖ್ಯಾ ಆಧಾರದ ಮೇಲೆ ಅಂತ ಸೊ ಇದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಇದಕ್ಕೆ ಉತ್ತರ ಕೊಡಗು ಜಿಲ್ಲೆ ಕೊಡಗು ಜಿಲ್ಲೆ ಇಸ್ ದಿ ಸ್ಮಾಲೆಸ್ಟ್ ಡಿಸ್ಟ್ರಿಕ್ಟ್ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್ ಇನ್ ಕರ್ನಾಟಕ ಆ್ಯಸ್ ಪರ್ ಟೂ ತೌಸಂಡ್ ಇಲೆವೆನ್ ಸೆನ್ಸಸ್

ಮುಂದಿನ ಒಂದು ಪ್ರಶ್ನೆ ಡಿಸ್ಟಿಕ್ ವಿತ್ ಲೋಯೆಸ್ಟ್ ಲಿಟ್ರೆಸಿ ರೇಟ್ ಇನ್ ಕರ್ನಾಟಕ ಆಸ್ ಪರ್ ಟೂ ತೌಸಂಡ್ ಅಂಡ್ ಲೆವೆನ್ ಸೆನ್ಸಸ್ ಲೋಯೆಸ್ಟ್ ಎರಡ್ ಸಾವಿರದ ಹನ್ನೊಂದನೇ ಜನಗಣತಿ ಪ್ರಕಾರ ಅತಿ ಕಡಿಮೆ ಸಾಕ್ಷರತಾ ಪ್ರಮಾಣ ಹೊಂದಿದ್ದ ಒಂದು ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ಯಾದಗಿರ್ ಅಲ್ಲಿ ಅತಿ ಕಡಿಮೆ ಸಾಕ್ಷರತಾ ಪ್ರಮಾಣ ಇದೆ ಲೋಯೆಸ್ಟ್ ಲಿಟ್ರೆಸಿ ರೇಟ್ ಇದೆಲ್ಲ ನಾವು ಇಂಪ್ರೂವ್ ಆಗಬೇಕು ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳನ್ನ ಸಮಾನದಲ್ಲಿ ಡೆವಲಪ್ ಆಗ್ಬೇಕಿನ್ನು ಬಟ್ ಸ್ಟಾಟಿಸ್ಟಿಕ್ಸ್ ನೋಡಿದಾಗ ಆಸ್ ಟೂ ತೌಸಂಡ್ ಸೆನ್ಸಸ್ ಯಾದಗಿರಿಯಲ್ಲಿ ಅತಿ ಕಡಿಮೆ ಪ್ರಮಾಣದ ಲಿಟ್ರಸಿ ರೇಟ್ ಇದೆ ಅಂತ ಗೊತ್ತಾಗುತ್ತೆ ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಅರ್ಬನ್ ಪಾಪ್ಯುಲೇಷನ್ ಇನ್ ಕರ್ನಾಟಕ ಆಸ್ ಪರ್ ಸೆನ್ಸಸ್ ನಗರದಲ್ಲಿ ವಾಸಿಸ್ತಕ್ಕಂಥ ಜನಸಂಖ್ಯೆ ಎಷ್ಟು ಎರಡ್ ಸಾವಿರದ ಹನ್ನೊಂದನೇ ಜನಗತಿ ಆಧಾರದನ್ನ ತಗೊಂಡ್ರೆ ನಗರದಲ್ಲಿ ಅರ್ಬನ್ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಕೇಳಿದ್ದಾರೆ ಕರ್ನಾಟಕದಲ್ಲಿ ಸೊ ಅದೆಷ್ಟಿದ್ಯಪ್ಪ ಅಂತಂದ್ರೆ

ಹನ್ನೊಂದನೇ ಜನಗಣತಿಯ ಪ್ರಕಾರ ಗ್ರಾಮೀಣ ಜನಸಂಖ್ಯೆ ಎಷ್ಟಂತ ಈ ಪ್ರಶ್ನೆಲಿ ಕೇಳಿದ್ದಾರೆ ರೂರಲ್ ಪಾಪ್ಯುಲೇಷನ್ ಗ್ರಾಮೀಣ ಜನಸಂಖ್ಯೆ ಎಷ್ಟು ಇದಕ್ಕೆ ಉತ್ತರ ಸಿಕ್ಸ್ಟಿ ಒನ್ ತ್ರೀ ತ್ರೀ ಆಫ್ ಪೀಪಲ್ ಸ್ಟೇಜ್ ಇನ್ ರೂರಲ್ ಏರಿಯಾಸ್ ದಟ್ಸ್ ದಿ ರೂರಲ್ ಪಾಪ್ಯುಲೇಷನ್ ಆಫ್ ಕರ್ನಾಟಕ ಆಸ್ ಪರ್ ಸೆನ್ಸಸ್ ಮುಂದಿನ ವಿಚ್ ಡಿಸ್ಟಿಕ್ ಈಸ್ ಮೋಸ್ಟ್ ಅರ್ಬನೈಸ್ಡ್ ಇನ್ ಕರ್ನಾಟಕ ಆಸ್ ಪರ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಎರಡು ಸಾವಿರದ ಹನ್ನೊಂದನೇ ಜನಗಣತಿ ಪ್ರಕಾರ ಯಾವ ಜಿಲ್ಲೆ ಅತಿ ಹೆಚ್ಚು ಅರ್ಬನೈಸ್ ಆಗಿದೆ ಈ ಪ್ರಶ್ನೆಯಲ್ಲಿ ಕೇಳಿದರೆ ಇದಕ್ಕೆ ಉತ್ತರ ಬ್ಯಾಂಗ್ಳೂರ್ ಬೆಂಗ್ಳೂರ್ ನಗರ ಅತಿ ಹೆಚ್ಚು ಅರ್ಬನೈಸ್ ಆದಂತಹ ಒಂದು ಜಿಲ್ಲೆ ಆಸ್ ಪರ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ సో ಇಲ್ಲಿವರೆಗೂ ನಾವು సెన్సస్ 2011 ನಲ್ಲಿ కర్ణాటకే సంబంధిసపటంత కేలవ ముఖ్యా ఫాక్ట్స్ గల బగితల్కొందివి ఐ హోప్ దిస్ వీడియో వాస్ హెల్ప్ఫుల్ అండ్ ఐ హోప్ ఇన్ కమింగ్ కాంపిటిటివ్ ఎగ్జామ్స్ దిస్ వీడియో మైట్ హెల్ప్ యు గైస్ టు ప్రిపేర్ ఫర్ దోస్ ఎగ్జామ్ థాంక్యూ అండ్ ఇఫ్ యు లైక్ దిస్ వీడియో ప్లీజ్ గివ్ లైక్ కామెంట్ అండ్ సబ్స్క్రైబ్ టు దిస్ ఛానల్ అండ్ షేర్ దిస్ వీడియో విత్ యువర్ ఫ్రెండ్స్ థాంక్యూ